ತುರ್ತು ಪರಿಸ್ಥಿತಿಯ ವಿರುದ್ಧ ಇಡೀ ದೇಶದಲ್ಲಿ ಒಂದು ವಿರೋಧಿ ವಾತಾವರಣ ಪ್ರಾರಂಭ ಆಯಿತು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಜುಲೈ ಇಪ್ಪತ್ತ ಆರಕ್ಕೆ ಒಂದು ತಿಂಗಳು ಪೂರ್ಣಗೊಳ್ಳುವಂತಹ ಒಂದು ಸಮಯ ಇಂತಹ ಸಂದರ್ಭದಲ್ಲಿ ಒಂದು ರೀತಿಯ ಮಾಸಿಕ ಶ್ರಾದ್ದ ಅನ್ನೋ ರೀತಿಯಲ್ಲಿ ಅಂದರೆ ಈ ತುರ್ತು ಪರಿಸ್ಥಿತಿಯ ಹೇರಿ ಒಂದು ತಿಂಗಳು ತುಂಬುವ ಪ್ರಜಾಪ್ರಭುತ್ವದ ಮಾಸಿಕ ಶ್ರಾದ್ದ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದರು ಅದಕ್ಕೆ ಘಂಟಾನಾದ ಕಾರ್ಯಕ್ರಮ ಅನ್ನುವಂತಹ ಹೆಸರಿನಲ್ಲಿ ಅದನ್ನು ಕರೆದರು ಆವತ್ತಿನ ದಿನ ಏನಿತ್ತು ಅಂತಂದರೆ ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ಅಂದರೆ ಒಂಬತ್ತು ಹದಿನೈದರವರೆಗೆ ಹದಿನೈದು ನಿಮಿಷ ಸಾರ್ವಜನಿಕ ಸ್ಥಳಗಳಲ್ಲಿ ದೇವಸ್ಥಾನಗಳಲ್ಲಿ ಮನೆ ಮಹಡಿಗಳ ಮೇಲೆ ಜೋರಾಗಿ ಗಂಟೆ ಜಾಗಟೆ ತಟ್ಟೆಗಳನ್ನು ಬಡಿಯುವಂಥದ್ದು ಕಾರ್ಯಕ್ರಮ ಆ ಮೂಲಕ ಒಂದು ಸಂದೇಶವನ್ನು ದೇಶದ ಎಲ್ಲ ಜನರಿಗೆ ತಲುಪಿಸಬೇಕು ಅನ್ನುವಂಥದ್ದು ಇದಾಗಿತ್ತು ಈ ಬಗ್ಗೆ ಎಚ್ಚರಿಕೆ ಕೊಡುವಂಥದ್ದನ್ನು ಕೂಡ ಆಗಿತ್ತು ಹೀಗೆ ಭೂಗತ ಹೋರಾಟ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ನಾವು ಸರ್ಕಾರದ ವಿರುದ್ಧ ಅನೇಕ ಸತ್ಯಾಗ್ರಹಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಇದು ಹೆಚ್ಚಾಗ್ತಾ ಇದೆ ದೇಶದ ಈ ಸರ್ಕಾರದ ವಿರುದ್ಧ ಜನ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಭರವಸೆಯನ್ನು ಸಂದೇಶವನ್ನು ಇಡೀ ದೇಶಕ್ಕೆ ರವಾನಿಸಬೇಕಾಗಿತ್ತು ಜನತೆ ತನಗೆ ಶರಣಾಗಿಬಿಡ್ತು ಅಂತ ತಿಳಿದಂತಹ ಈ ಸರ್ಕಾರಕ್ಕೆ ಅದರ ಭ್ರಮೆಯನ್ನು ಕಳೀಬೇಕು ಅನ್ನೋ ರೀತಿಯಲ್ಲಿ ಇದು ಸಾಂಕೇತಿಕವಾದಂತಹ ಕಾರ್ಯಕ್ರಮ ಆಗಿತ್ತು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆಯಿತು ಘಂಟಾನಾದ ಕಾರ್ಯಕ್ರಮ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಿದರು ಶಿವಮೊಗ್ಗಯ ಒಂದು ಘಟನೆ ಹೀಗಿದೆ ಘಂಟಾನಾದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಘಂಟಾನಾದ ಕಾರ್ಯಕ್ರಮ ನಿಶ್ಚಯ ಆದ ರೀತಿಯಲ್ಲಿ ಒಂದು ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ನಡೆಯಿತು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತು ಹದಿನೈದರವರೆಗೆ ಹದಿನೈದು ನಿಮಿಷ ಊರಿಡಿ ಗಂಟೆಯ ಶಬ್ದ ಕೇಳಬೇಕು ಅನ್ನುವಂಥದ್ದು ನಿಶ್ಚಯ ಆಗಿತ್ತು ಕಾರ್ಯಕ್ರಮದಂತೆ ಆಗ ಶಿವಮೊಗ್ಗ ಒಂದು ಕ ಮೂಲೆಯಿಂದ ಅಗ್ನಿಶಾಮಕ ದಳದವರಿಗೆ ಒಂದು ದೂರವಾಣಿ ಮುಖಾಂತರ ಒಂದು ಫೋನು ಮಾಡಿದರು ಏನೋ ಆಕಸ್ಮಿಕ ಬೆಂಕಿ ಬಿದ್ದುಬಿಟ್ಟಿದೆ ತುರ್ತಾಗಿ ಧಾವಿಸಿ ಬರಬೇಕು ಅಂತ ವಿನಂತಿ ಮಾಡಿಕೊಂಡ್ರು ಸರಿ ಅಗ್ನಿಶಾಮಕ ದಳ ಅಂದಮೇಲೆ ನಮಗೆಲ್ಲ ಗೊತ್ತೇ ಇದೆ ವಾಹನ ಹೋಗುವಾಗ ಅದು ದಾರಿ ಉದ್ದಕ್ಕೂ ಗಂಟೆಯ ಶಬ್ದ ಮಾಡಿಕೊಂಡು ಹೋಗೋದು ಇವತ್ತಿನವರೆಗೂ ನಾವು ನೋಡ್ತೇವೆ ಅದೇ ರೀತಿ ಅಗ್ನಿಶಾಮಕ ವಾಹನ ಅದು ಎಲ್ಲಿಂದ ಫೋನ್ ಬಂದಿತ್ತು ಇನ್ನೊಂದು ಮೂಲೆ ಅಂದರೆ ಊರಿನ ಇನ್ನೊಂದು ಕಡೆಯಿಂದ ಅಲ್ಲಿಯವರೆಗೂ ಗಂಟೆ ಶಬ್ದ ಮಾಡಿಕೊಂಡು ಹೋಯಿತು ಅಲ್ಲಿ ನೋಡುವಾಗ ಯಾವುದೇ ಬೆಂಕಿ ಬಿದ್ದಿರಲಿಲ್ಲ ಅಲ್ಲಿ ಒಂದಿಷ್ಟು ಜನ ನಿಂತಿದ್ದರು ಅವರು ಹೇಳಿದರು ಇಲ್ಲ ಇದು ಇಲ್ಲಿ ಅಲ್ಲ ಅದು ಬೇರೆ ಕಡೆ ಇನ್ನೊಂದು ಮೂಲೆಗೆ ಅಂತ ಹೇಳಿದರು ಊರಿನ ಇನ್ನೊಂದು ಮೂಲೆಗೆ ಹೋಗಬೇಕು ಅಂತ ಹೇಳಿದರು ವಿನಂತಿಸಿಕೊಂಡರು ಆಗ ಅಗ್ನಿಶಾಮಕ ದಳದವರು ಮತ್ತೆ ಅದೇ ಯೋಚನೆಯಂತೆ ಅಲ್ಲಿಂದ ಇನ್ನೊಂದು ಬದಿಗೆ ಹೋದರು ಅಲ್ಲಿಯೂ ಕೂಡ ಹೋಗುವಾಗ ಊರಿಡೀ ಶಬ್ದ ಮಾಡಿಕೊಂಡು ಗಂಟೆ ಶಬ್ದ ಕೇಳಿತ್ತು ಇಷ್ಟೆಲ್ಲ ಪ್ರಕ್ರಿಯೆ ಆಗುವಾಗ ಇಷ್ಟೆಲ್ಲ ಆಗುವಾಗ ಹದಿನೈದು ನಿಮಿಷ ಮುಕ್ತಾಯ ಆಗಿತ್ತು ಇಡೀ ಊರು ತುಂಬ ಆ ಗಂಟೆಯ ಶಬ್ದ ಅಥವಾ ಏನು ಅಂದ್ಕೊಂಡಿದ್ರು ಇಡೀ ಎಲ್ಲ ಕಡೆ ಗಂಟೆಯ ಶಬ್ದ ಕೇಳಬೇಕು ಅಂತ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು ಈ ರೀತಿ ಅನೇಕ ಘಟನೆಗಳು ತುರ್ತು ಪರಿಸ್ಥಿತಿಯಲ್ಲಿ ಅವತ್ತಿನ ದಿನದಲ್ಲಿ ಕಾರ್ಯಕರ್ತರು ಅಥವಾ ಅವತ್ತಿ ಸರ್ಕಾರದ ವಿರುದ್ಧ ನಿಂತಹ ಸತ್ಯಾಗ್ರಹಿಗಳು ಮಾಡಿದಂತಹ ಅನೇಕ ಘಟನೆಗಳು ನಮಗೆ ಕೇಳಲಿಕ್ಕೆ ಸಿಗುತ್ತೆ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಘಟನೆಗಳು ಕೇಳಲಿಕ್ಕೆ ಸಿಗುತ್ತೆ ಒಂದು ಘಟನೆ ಹೀಗಿದೆ ಕತ್ತೆಗೆ ಸಹ ಮೀಸ ಹಾಕಿದಂಥ ಒಂದು ಘಟನೆ ಇದು ವಿಚಿತ್ರ ಅನಿಸುತ್ತೆ ಆದರೆ ಆ ಘಟನೆ ಹೇಗಿತ್ತು ಅಂತಂದರೆ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಒಂದು ಕತ್ತೆಯ ಮೇಲೆ ಒಂದು ಒಂದು ಗೊಂಬೆಯನ್ನು ಕೂತ್ಕೊಳಿಸ್ತಾರೆ ಅದರ ಕೊರಳಿಗೆ ಮೈ ಇಂದಿರಾ ಹೂಂ ಅಂತ ಒಂದು ಬೋರ್ಡ್ ಹಾಕ್ತಾರೆ ಕತ್ತೆ ಇಡೀ ಊರು ಸುತ್ತಾಡುತ್ತೆ ಆನಂದವಾಗಿ ಓಡಾಡ್ತದೆ ಕತ್ತೆಯಲ್ಲ ರಸ್ತೆ ಹಿಡಿಕೂ ಅಲ್ಲಿ ಇಲ್ಲಿ ತಿರುಗಾಡ್ತದೆ ಈ ಸುದ್ದಿ ಬಾಯಿಂದ ಬಾಯಿಗೆ ಇಡೀ ಊರಿಗೆ ಹರಡ್ತದೆ ಹರಡಿದ ನಂತರ ಕೆಲವರು ಆ ಕತ್ತೆಯನ್ನೇ ನೋಡಬೇಕು ಅಂತ ನೋಡ್ತಾರೆ ಆ ಕತ್ತೆಯ ದರ್ಶನ ಮಾಡ್ತಾರೆ ಹೀಗೆ ಈ ಸುದ್ದಿ ಅಲ್ಲಿಯ ಪೊಲೀಸ್ ಠಾಣೆಗೂ ತಲುಪುತ್ತೆ ಪೊಲೀಸರು ಕೂಡ ಬಂದು ಆ ಕತ್ತೆಯನ್ನು ಎಳೆದುಕೊಂಡು ಪೊಲೀಸ್ ಸ್ಟೇಷನಿಗೆ ತಗೊಂಡು ಹೋಗ್ತಾರೆ ಆನಂತರ ಇಡೀ ಊರಿನಲ್ಲಿ ಯುವಕರೆಲ್ಲ ಮೆಲ್ಲನೆ ಹಾಸ್ಯವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದೇನಂತ ಹೇಳಿದ್ರೆ ಏ ನಿನಗೆ ಗೊತ್ತೇನೋ ಸುದ್ದಿ ಆ ಕತ್ತೆಗೆ ಮೀಸ ಹಾಕಿದ್ರಂತೆ ಗೊಂಬೆಗೆ ಡಿ ಐ ಆರ್ ಈ ರೀತಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಒಂದು ರೀತಿಯಲ್ಲಿ ಅವತ್ತು ಸರ್ಕಾರ ಹೇಗೆ ಕಾರ್ಯಾಚರಣೆ ಮಾಡ್ತಿತ್ತು ಅಂದರೆ ತುರ್ತು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಆ ಕತ್ತೆಯನ್ನು ಬಿಟ್ಟಿರಲಿಲ್ಲ ಅಂತ ಅನ್ನುವಂತಹ ಘಟನೆ ಒಂದು ಇವತ್ತಿಗೂ ಕೂಡ ಅದು ನೆನಪಿಡುವಂತಹ ಘಟನೆಯಾಗಿ ಉಳಿತದೆ ಹೀಗೆ ಅನೇಕ ಘಟನೆಗಳು ಇವತ್ತೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ನಡೆದಂಥ ಘಟನೆಗಳು ಇವತ್ತಿನ ಯುವ ಪೀಳಿಗೆಗೆ ನೆನಪು ಮಾಡಿಕೊಳ್ಳುವಂತಹ ಅಂದರೆ ಅವತ್ತು ಇಡೀ ಸಾ ಜನಸಾಮಾನ್ಯರಿಂದ ಹಿಡಿದು ಅವತ್ತು ಮುಂಚೂಣಿಯಲ್ಲಿ ಅನೇಕ ನಾಯಕರು ಯಾವುದೆಲ್ಲ ಉಪಾಯಗಳನ್ನು ಮಾಡಿ ಸರ್ಕಾರದ ವಿರುದ್ಧ ನಿಂತ್ಕೊಂಡ್ರು ಅಂತ ನೆನಪು ಮಾಡಿಸಿಕೊಡ್ತವೆ